ನಿವಾಸವಾಗಿರ್ತದೆ. ಆತ್ಮಕ್ಕೆ ಎಂದೂ ಸಾವಿಲ್ಲ. ಆತ್ಮ ಅಜರ ಅಮರ ಅವಿನಾಶಿಯಾದಂತಹ ಶಕ್ತಿ. ಆತ್ಮದಲ್ಲಿ ಇನ್ನೊಂದು ವಿಶೇಷತೆ ಇದೆ ಗೊತ್ತಾ? ಎಲ್ಲರೂ ಬಯಸುವುದು ಏನು? ಸಂಬಂಧಗಳೆಲ್ಲ ಹಾಳಾದಾಗ, ಮನುಷ್ಯ ಯಾವಾಗ ಮನಃಶಾಂತಿಯನ್ನ ಕಳ್ಕೊಂಡಾಗ, ಎಲ್ಲರೂ ಅಸಂತೋಷ, ಅಸಮಾಧಾನ, ಈರ್ಷೆ, ದ್ವೇಷ ಇದರಲ್ಲಿಯೇ ಎಲ್ಲ ಇವತ್ತು ಮುಳುಗಿ ಹೋದಾಗ, ಖಂಡಿತವಾಗಿಯೂ ಈ ಒಂದು ಆಧ್ಯಾತ್ಮದ ಜ್ಞಾನ, ನಮ್ಮನ್ನ ನಾವು ತಿಳಿದುಕೊಳ್ಳುವಂತಹ ಜ್ಞಾನ ನಿಮ್ಮನ್ನ ಚೆನ್ನಾಗಿ ಸುಖವಾಗಿಡ್ತದೆ, ಶಾಂತಿಯಿಂದ ಇರ್ತದೆ. ಖಂಡಿತವಾಗಿ ನೀವು ಧ್ಯಾನ ಮಾಡೋದಕ್ಕೆ, ಎಲ್ರಿಗೂ ಧ್ಯಾನ ಮಾಡೋದು ಇಷ್ಟ ಇದೆಯಾ? ಎಲ್ರಿಗೂ ಪರಮಾತ್ಮನ ಧ್ಯಾನ ಮಾಡ್ಬೇಕಂತ ಇದೆಯಲ್ಲ? ಪರಮಾತ್ಮನ ಧ್ಯಾನ ಮಾಡುವಾಗ ಫಸ್ಟು ನಮ್ಮನ್ನು ನಾವು ಅರ್ಥಕೊಳ್ಬೇಕಾಗ್ತದೆ. ಅದಕ್ಕೆ ಅರಿತರೆ ಮಾನವ ಅಂತ ಹೇಳ್ತೇವೆ, ಮರೆತರೆ ದಾನವನಾಗ್ತಾನೆ. ಅದಕ್ಕೆ ನಮ್ಮನ್ನು ನಾವು ಯಾವಾಗ ಅರ್ಥಕೊಳ್ತೇವೆ, ಅದು ನಾವು ನಮ್ಮ ಸುಖಮಯ ಜೀವನಕ್ಕೆ ಅದು ಹೆಲ್ಪ್ ಆಗ್ತದೆ. ನೀವೇನು ನೋಡಿದ್ರಿ, ಪ್ರತಿಯೊಬ್ಬರ ಶರೀರದಲ್ಲಿ ಏನು ಆತ್ಮ ಜ್ಯೋತಿ ಭ್ರುಕುಟಿಯ ನಡುವೆ ಹೊಳಿತಾ ಇದೆ ಅಲ್ವಾ? ಶಾಶ್ವತ. ಯಾವಾಗ ಆತ್ಮ ನಮ್ಮ ಶರೀರದಲ್ಲಿ ಇರುವವರೆಗೆ ಆ ಮನುಷ್ಯನಿಗೆ ಒಂದು ಅಸ್ತಿತ್ವ, ಅವನಲ್ಲಿ ಒಂದು ಕಳೆ ಇದೆ. ಯಾವಾಗ ಆತ್ಮ ಹೊರಟು ಹೋಗ್ತದೆ, ಆತ್ಮ ಏನಾಗ್ತದೆ? ಸ್ಕೆಲೆಟಿನ್, ಅಸ್ಥಿ ಪಂಜರ ಇರ್ತದೆ. ಅಸ್ತಿತ್ವದಲ್ಲಿದ್ದ ಮನುಷ್ಯ ಸ್ಕೆಲೆಟಿನ್ ಆಗ್ಬಿಡ್ತಾನೆ. ಅದಕ್ಕಾಗಿ ಈ ಶರೀರದಲ್ಲಿ ಆತ್ಮ ಇರುವವರೆಗೆ ನಮ್ಮ ಜೀವನ. ಅದಕ್ಕಾಗಿ ಹೇಗೆ ಕಾರ್ನಲ್ಲಿ ಡ್ರೈವರ್ ಇದ್ರೆ ಕಾರು ಚಾಲನೆ ಆಗ್ತದೆ, ಹಾಗೆ ನಮ್ಮ ಶರೀರವೆನ್ನುವ ಒಂದು ಕಾರ್ನಲ್ಲಿ ಈ ಆತ್ಮರೂಪಿ ಡ್ರೈವರ್ ಇದ್ರೆ ಮಾತ್ರ ಅಲ್ಲಿ ಇರುವವರೆಗೆ ನಮ್ಮ ಜೀವನ ನಡೀತಾ ಇರ್ತದೆ. ಹಾಗೆ ಮತ್ತೆ ನೋಡಿದ್ರಿ ನೀವು, ಆತ್ಮ ಜೊತೆಗೆ ಆತ್ಮನ ತಂದೆ ಶರೀರಕ್ಕೆ ಹೇಗೆ, ನಮಗೆಲ್ಲರಿಗೂ ತಂದೆ ಇದ್ದೇ ಇದ್ದಾನೆ, ತಂದೆ ಇಲ್ಲದೆ ಶರೀರದ ಜನ್ಮ ಆಗೋದಿಲ್ಲ, ಅದೇ ರೀತಿ ಆತ್ಮನ ತಂದೆ ಪರಮ ಆತ್ಮ. ಪರಮಾತ್ಮ ಪರಂಜ್ಯೋತಿ ಸ್ವರೂಪನಾಗಿದ್ದಾನೆ. ಹೇಗೆ ದೇವನೊಬ್ಬ ನಾಮ ಹಲವು ಅಂತ ಅನೇಕ ವಚನಕಾರರು ಹೇಳಿದ್ರು, ಜಗತ್ತಿಗೆಲ್ಲ ಜಗದೀಶ್ವರ ಒಬ್ಬನೇ ಅಲ್ವಾ? ಅದಕ್ಕಾಗಿ ಆ ಜಗದೀಶ್ವರನಿಗೆ ನಾವು ಪರಮಾತ್ಮ, ಭಗವಂತ, ದೇವರು, ಅಲ್ಲ, ಖುದ ಅಂತೆಲ್ಲ ಅನೇಕ ಹೆಸರುಗಳಿಂದ ಕರಿತೇವೆ. ನಾವು ಹೆಂಗೆ ಆತ್ಮ ಜ್ಯೋತಿ ಸ್ವರೂಪರಾಗಿದ್ದೇವೆ, ನಮ್ಮೆಲ್ಲ ಶರೀರದಲ್ಲಿ ನಮ್ಮ ಆತ್ಮಗಳ ತಂದೆ ಪರಮಾತ್ಮ ಕೂಡ ಪರಂಜ್ಯೋತಿ ಸ್ವರೂಪನಾಗಿದ್ದಾನೆ. ಆ ಪರಂಜ್ಯೋತಿ ಸ್ವರೂಪನನ್ನ ಬೇರೆ ಬೇರೆಯವರು ಬೇರೆ ಬೇರೆ ಹೆಸರಿನಿಂದ ಕರೀತಾರೆ. ನಾವು ಭಗವಂತ, ದೇವರು ಅಂತ ಹೇಳಿ ಈಶ್ವರನನ್ನ ಶಿವಲಿಂಗದ ರೂಪದಲ್ಲಿ ಪೂಜೆ ಮಾಡ್ತೇವೆ. ಈಶ್ವರ ಈ ಜಗತ್ತಿಗೆ ಒಡೆಯ, ಈಶ್ವರ ಏಕ್ ಮಹಿಮಾ ಅನೇಕ್ ಅಂತ ಹೇಳ್ತೇವೆ. ಈಶ್ವರನನ್ನ ನಾವು ಸೋಮನಾಥದಲ್ಲಿ ಸೋಮೇಶ್ವರ ಅಂತನೋ, ಅಮರನಾಥದಲ್ಲಿ ನಾವು ಅಮರನಾಥ ಅಂತ ಅವನನ್ನ ಪೂಜೆ ಮಾಡ್ತೇವೆ. ಈಶ್ವರನನ್ನ ಇಡೀ ಜಗತ್ತಿನಾದ್ಯಂತ ಎಲ್ಲರೂ ಕೂಡ ಎಲ್ಲ ಊರುಗಳಲ್ಲಿ, ಎಲ್ಲ ದೇಶಗಳಲ್ಲಿ, ನಿಮ್ಮ ನಿಮ್ಮ ಊರುಗಳಲ್ಲಿ ಈಶ್ವರನ ದೇವಸ್ಥಾನ ಇದೆ ತಾನೆ? ಅದಕ್ಕಾಗಿ, ಯಾಕೆ ಅಂದ್ರೆ ನಮ್ಮೆಲ್ಲರ ತಂದೆ. ಅದಕ್ಕಾಗಿ ನಾವು ಅವನನ್ನ ತ್ವಮೇವ ಮಾತಾಶ್ಚ ಪಿತಾತ್ವ, ನೀನೇ ತಂದೆ, ನೀನೇ ತಾಯಿ, ನೀನೇ ಬಂಧು, ನೀನೇ ಬಳಗ, ನಾವೆಲ್ಲ ನಿನ್ ಮಕ್ಕಳು ಅಂತ ನಾವು ಅವನನ್ನ ಮಹಿಮೆ ಮಾಡ್ತಾ ಬಂದ್ವಿ. ಅದೇ ಪರಮಾತ್ಮನನ್ನ ಮುಸ್ಲಿಮರು ಅಲ್ಲಾ ಏಕ್ ನೂರ್ ಹೇ ಅಂತಾರೆ. ನೂರ್ ಅಂದ್ರೆ ಜ್ಯೋತಿ, ಅಲ್ಲಾಹ್ ಇಲ್ಲಾಹು ಇಲ್ಲಲ್ಲಾಹು ನೂರ್ ಅಂದ್ರೆ ಆತ್ಮ, ಅಲ್ಲ ಅಂದ್ರೆ ಅವನು ಜ್ಯೋತಿ ಸ್ವರೂಪನಾಗಿದ್ದಾನೆ ಅಂತ ಹೇಳ್ತಾರೆ. ಇನ್ನು ಕ್ರಿಶ್ಚಿಯನ್ನರು ಗಾಡ್ ಈಸ್ ಲೈಟ್ ಅಂತ ಹೇಳ್ತಾರೆ. ಜ್ಯೋತಿ ಸ್ವರೂಪ ಪರಮಾತ್ಮ, ಅವನು ಗಾಡ್. ಅದಕ್ಕಾಗಿ ಅವರು ಚರ್ಚ್ಗಳಲ್ಲಿ ಲೈಟ್ ಅನ್ನ ಬೆಳಗಿಸಿ ಅವರ ಯಾವುದೇ ಪ್ರಾರ್ಥನೆಯನ್ನ ಮಾಡ್ತಾರೆ. ಇನ್ನು ಸಿಖ್ ಧರ್ಮದವರು ಓಂಕಾರ ಸ್ವರೂಪ ಅಂತ ಹೇಳ್ತಾರೆ. ಓಂಕಾರ ಅಂದ್ರೂ ಜ್ಯೋತಿ ಸ್ವರೂಪ. ಇನ್ನು ಬೌದ್ಧನಿಗೆ, ಬುದ್ಧನಿಗೆ ಬೋಧಿ ವೃಕ್ಷದ ಕೆಳಗಡೆ ಜ್ಯೋತಿಯ ಸಾಕ್ಷಾತ್ಕಾರವಾಯಿತು ಅಂತ ಹೇಳ್ತಾರೆ. ಬೌದ್ಧಿಗಳು ಜ್ಯೋತಿ ಸ್ವರೂಪ ಪರಮಾತ್ಮನನ್ನೇ ಧ್ಯಾನ ಮಾಡ್ತಾರೆ. ಇನ್ನು ಜೈನ್ ಧರ್ಮದವರು ಪರಮಾತ್ಮನನ್ನ ಅರ್ಹಂತ್ ಅಂತ ಹೇಳ್ತಾನೆ. ಅವನು ಅನ್ಲಿಮಿಟೆಡ್ ಅರ್ಹಂತ್, ಅವನು ಅನಾದಿ ಅಂತ್ಯವಿಲ್ಲದವನು ಅಂತ ಪರಮಾತ್ಮನಿಗೆ ಹೇಳ್ತಾರೆ. ಎಲ್ಲಾ ಧರ್ಮದವರು ಒಬ್ಬನೇ ಪರಮಾತ್ಮನನ್ನ ಏನ್ ಹೇಳ್ತಾರೆ, ಬೇರೆ ಬೇರೆ ಹೆಸರಿನಿಂದ ಕರೀತಾರೆ. ಇನ್ನು ಗೋಪೇಶ್ವರದಲ್ಲಿ ಕೃಷ್ಣನು ಶಿವನನ್ನ ಪೂಜೆ ಮಾಡಿದ್ದಾನೆ. ರಾಮೇಶ್ವರದಲ್ಲಿ ಯುದ್ಧಕ್ಕೆ ಹೊರಡುವಾಗ ರಾಮ ಈಶ್ವರ ಲಿಂಗವನ್ನ ಸ್ಥಾಪನೆ ಮಾಡಿ ಯುದ್ಧ ಮಾಡಿ ವಿಜಯವನ್ನ ಒಂದು ಬಯಸಿ ಪ್ರಾರ್ಥನೆ ಮಾಡಿ ಅವನು ಯುದ್ಧಕ್ಕೆ ತೆರಳ್ತಾನೆ.
ಹೀಗೆ ಎಲ್ಲಾ ದೇವಾನು ದೇವತೆಗಳು ಒಂದಲ್ಲ ಒಂದು ಸಂದರ್ಭದಲ್ಲಿ ಪರಮಾತ್ಮನನ್ನ ಈಶ್ವರನನ್ನ ಈಶ್ವರಲಿಂಗ ರೂಪದಲ್ಲಿ ಪ್ರಾರ್ಥನೆ ಮಾಡಿ ಪೂಜಿಸಿದ್ದಾರೆ, ಅವನ ಹತ್ರ ವರವನ್ನ ತೆಗೆದುಕೊಂಡಿದ್ದಾರೆ. ಹಾಗಾಗಿ ನಮಗೆಲ್ಲರಿಗೂ ಸುಖ ಶಾಂತಿ ದಾತ, ಅದಕ್ಕೆ ದುಃಖ ಹರ್ತ ಸುಖಕರ್ತ ಅಂತ ಹೇಳ್ತವೆ. ಪರಮಾತ್ಮನನ್ನ ನೀವು ಧ್ಯಾನ ಮಾಡಿದ್ರೆ, ನೆನಪ್ ಮಾಡಿದ್ರೆ ಖಂಡಿತವಾಗಿಯೂ ನಿಮಗೆ ಸುಖ ಶಾಂತಿ ಲಭ್ಯವಾಗ್ತದೆ. ಇನ್ನು ಈಗ ಯಾವ ಸಮಯ ನಡೀತಾ ಇದೆ ಗೊತ್ತಾ? ಸತ್ಯ ತ್ರೇತ ದ್ವಾಪರ ಕಲಿಯುಗದಲ್ಲಿ ಈಗ ನಾವು ಯಾವ ಯುಗದಲ್ಲಿ ಇದ್ದೇವೆ? ಕಲಿಯುಗ ಅಂತ ಹೇಳ್ತೀವಿ ಅಲ್ವಾ. ಈಗ ಲಾಸ್ಟ್ ಸಮಯ ಕಲಿಯುಗ ಅನ್ನುವುದು ಪರಿವರ್ತನೆ ಆಗುವಂತ. ಕಲಿಯುಗ ಅಂದ್ರೆ ಗೊತ್ತಿದೆ, ಇವತ್ತು ಎಲ್ಲ ಮನೆ ಮನಗಳಲ್ಲಿ, ಊರು ಊರುಗಳಲ್ಲಿ, ದೇಶ ದೇಶದಲ್ಲಿ ಒಂದು ರೀತಿ ಕಲಹ ಭಿನ್ನಾಭಿಪ್ರಾಯ ಎಲ್ಲವೂ ನಡೀತಾ ಇದೆ ತಾನೆ, ಎಲ್ಲವೂ ಒತ್ತಿ ಆಗ್ತಾ ಇದೆ. ಇಂತಹ ಸಮಯದಲ್ಲಿ, ಧರ್ಮ ಗ್ಲಾನಿಯ ಸಮಯದಲ್ಲಿ ಪರಮಾತ್ಮ ಈ ಜಗತ್ತಿಗೆ ಅವತರಣೆ ಮಾಡಿ ಅವನು ವಚನ ಕೊಟ್ಟಿದ್ದಾನೆ. ಗೀತೆಯಲ್ಲಿ ಭಗವಾನ್ ವಾಚ ಇದೆ, ನಾನು ದುಷ್ಟರ ಶಿಕ್ಷೆಗಾಗಿ, ಶಿಷ್ಟರ ರಕ್ಷಣೆ ಮಾಡುವುದಕ್ಕೆ ನಾನು ಈ ಧರೆಗೆ ಯದಾ ಯದಾ ಹಿ ಧರ್ಮಸ್ಯ ಹೇಳಿದಂತೆ ಅವತರಿಸಿ ಬಂದ್ಬಿಟ್ಟಿದ್ದಾನೆ ಪರಮಾತ್ಮನ. ನಾವು ಒಳಗಿನ ಕಣ್ಣನ್ನ ತೆರೆದು ಅವನನ್ನ ಧ್ಯಾನ ಮಾಡಿದ್ರೆ, ಅವನನ್ನ ನೋಡಿದ್ರೆ ಖಂಡಿತ ನಮ್ಮ ಪಾಪಗಳೆಲ್ಲ ವಿನಾಶವಾಗ್ತದೆ. ಆಮೇಲೆ ನಮ್ಮನ್ನ ಪಾಪದಿಂದ ಮುಕ್ತ ಮಾಡ್ತಾನೆ. ನಾವು ಹಗುರರಾಗಿ ಅವನಿಂದ ನಾವು ಏನು ಪ್ರಾಪ್ತಿಯನ್ನ ಪಡ್ಕೊಳ್ಬೇಕು ಅವನಿಂದ ನಾವು ಪಡ್ಕೊಳ್ತೇವೆ. ಅದಕ್ಕಾಗಿ ಎಲ್ಲರೂ ಕೂಡ ಪರಮಾತ್ಮನನ್ನ ಧ್ಯಾನ ಮಾಡುವುದನ್ನ ಕಲ್ತ್ಕೊಳ್ಳೋದಕ್ಕೆ, ಮೆಡಿಟೇಷನ್ ಮಾಡುವುದಕ್ಕೆ ನಮ್ಮ ಇಲ್ಲಿಯೇ ಕುಮಟಾದಲ್ಲಿ ಸಮೀಪದಲ್ಲಿ ಸೇವಾ ಕೇಂದ್ರ ಇದೆ. ಉಚಿತವಾಗಿ ತಮಗೆ ಒಂದು 5 ದಿವಸ 6 ದಿವಸ ತಮಗೆ ಇದರ ಬಗ್ಗೆ ತಿಳಿಸಿಕೊಡಲಾಗುವುದು. ಹೆಚ್ಚಿನ ವಿವರ ನಿಮಗೆ ಧ್ಯಾನ ಮಾಡುವುದು ಹೇಗೆ ಅಂತ ಕಲ್ತ್ಕೊಳ್ಳೋದಕ್ಕೆ ಖಂಡಿತ ಒಂದು 5 ದಿವಸ ನೀವು ಪುರುಸತ್ ಮಾಡಿಕೊಂಡು ಇಲ್ಲಿಯ ಸೇವಾ ಕೇಂದ್ರಕ್ಕೆ ಭೇಟಿ ಕೊಡಿ. ಯಾವುದೇ ಶುಲ್ಕ ಕೊಡಬೇಕಾಗಿಲ್ಲ. ನೀವು ಎಂಥದ ನಿಮ್ಮ ರೋಗ ರುಜಿನ ಇರ್ಬೋದು, ಸಮಸ್ಯೆ ಇರ್ಬೋದು, ದುಃಖ ಇರಬಹುದು, ಎಲ್ಲವನ್ನ ನೀವು ಅದಕ್ಕೆ ಪರಿಹಾರವನ್ನ ನೀವೇ ಕಂಡುಕೊಳ್ಬಹುದು. ಅದು ಎಲ್ಲವೂ ನಿಮ್ಮ ಕೈಯಲ್ಲಿಯೇ ಇದೆ. ಖಂಡಿತ ಬನ್ನಿ, ಅವಶ್ಯವಾಗಿ ಇದರ ಬಗ್ಗೆ ನೀವು ತಿಳ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ನಿಮ್ಗೆ ಥ್ಯಾಂಕ್ಸ್ ಧನ್ಯವಾದಗಳನ್ನ ಹೇಳ್ತಾ.